ಮಕ್ಕಳನ್ನು ಹೊಲಕ್ಕೆ ಕರೆದುಕೊಂಡು ಹೋಗಲು ಇನ್ನು ನಿನಗೆ ಹೊತ್ತಾಗಲಿಲ್ಲವೇ? ಸದ್ಯಕ್ಕೆ ಹೊಕ್ಕೇನ್ರಿ. ಹಾ ಗಂಗಾ, ನಾನು ಆಳುಗಳಿಗೆ ಮೇಲಿನ ಹೊಲಕ್ಕೆ ಹೋಗಿರಿ ಎಂದು ಹೇಳಿ ಬರುತ್ತೇನೆ. ಈ ಹಣವನ್ನು ಸರಿಯಾಗಿ ಇಡು. ಅರೇ ಏನ್ರಿ, ಆಗ್ಲೇ ಶೇಂಗಾದ ಬಿಲ್ ಬಂದೇ ಬಿಡ್ತೇನ್ರಿ. ಹೌದು ಗಂಗಾ, 10,000 ವ್ಯಾಪಾರವಾದ ನನ್ನ ಶೇಂಗಾ ಬೆಳೆ ಕ್ಯಾನ್ಸಲ್ ಆಗಿ ಮತ್ತೆ 8,000 ಗಂಟಾಯಿತು. ಅದರಲ್ಲಿಯೇ ದಲ್ಲಾಳಿ ಹಮಾಲಿ ಎಲ್ಲವನ್ನು ಕೊಟ್ಟು ಮಿಕ್ಕಿರುವುದು ಬರೀ 4,000 ಮಾತ್ರ. ರೀ, ಈ ಭೂಮಾತೆ ಬೆಳೆ ಬೆಳೆದು ನೀರಿನಂತೆ ಹೊಳೆ ಹರಿಸಿದ್ರು, ಕೊನೆಗೆ ರೈತರಿಗೆ ಸಿಗೋದು ಬರೀ ಕಣ್ಣೀರೇ ಆಯ್ತಲ್ಲ ರೀ. ಗಂಗಾ, ಪ್ರತಿ ಬೆಳೆಯು ಶ್ರೀಮಂತರ ಸ್ವತ್ತಾಗಿ ರೈತನ ಕತ್ತು ಹಿಚುಕಿದರೆ ಈ ರೈತನ ಬಾಳು ಕಣ್ಣೀರಿನ ಗೋಳಾಗುವುದರಲ್ಲಿ ಸಂದೇಹವಿಲ್ಲ. ಗಂಗಾ, ಎಂದು ಕಣ್ ತೆರೆಯುತ್ತಾನೋ ಆ ಭಗವಂತ. ಶಕ್ತಿ, ಈಗ ಬಂದೇನಪ್ಪ? ಇವಳ ಆರು ಹೆಣ್ಣು ಮಗಳು. ಇವಳದೊಂದು ದೊಡ್ಡ ಕತೆ ಅಣ್ಣ. ಇವಳು ಚಂದ್ರುವಿನ ಮಗಳು ಯಮುನಾ ಅಂತ. ಇವಳ ತಂದೆ ಯಾರದೋ ಕೊಲೆ ಕೈವಾಡಕ್ಕೆ ಸತ್ತು ಹೋಗಿಬಿಟ್ಟರಣ್ಣ. ಏನು, ಇವರ ತಂದೆ ಕೊಲೆ ಆಯಿತೆ? ಚಂದ್ರುವಿನ ಕೊಲೆ ಆಯಿತೆ? ಕೊಲೆ ಅಷ್ಟೇ ಅಲ್ಲಣ್ಣ, ಇವಳ ಆಸ್ತಿಯೆಲ್ಲ ರುದ್ರೇ ಗೌಡನ ಸ್ವತ್ತಾಗಿ ಹೋಗಿದೆ. ಅಸಹಾಯಕ ಸ್ಥಿತಿಯಲ್ಲಿ ನರಳಿ ಬಳಲುತ್ತಿರುವ ಹೆಣ್ಣನ್ನು ಹೆಣ್ಣಿಗೆ ಆಶ್ರಯ ಕೊಟ್ಟು ನಾನೇ ಬೆಳಕಾಗಬೇಕೆಂದು ಕರೆದುಕೊಂಡು ಬಂದೆ ಅಣ್ಣ. ಇದಕ್ಕೆ ತಮ್ಮಿಬ್ಬರ ಅನುಮತಿ ಇದ್ದರೆ ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡಿ. ಕುರಿಯನ್ನು ಹುಡುಕುತ್ತೇನೆ ಅಂತ ಹೇಳಿ ಮರಿಯನ್ನು ಕರೆದುಕೊಂಡು ಬಂದಿಯಲ್ಲು. ನಿಮ್ ತಮ್ಮ ಅಲ್ರಿ, ಅಷ್ಟೇ ಆದ್ರೂ ಮರಿ ಹುಡ್ಕೊಂಬಂದ. ಈ ನಿನ್ನ ಅಣ್ಣನ ಬೆನ್ನ ಹಿಂದೆ ಎಂತ ಸ್ವಚ್ಛ ಹೃದಯದ ತಮ್ಮನಾಗಿ ಹುಟ್ಟಿ ಬಂದೆಯೋ ತಮ್ಮ ನನಗೆ. ಕತ್ತಲೆಯ ಕಾಳಗಿತ್ತಲೆ ನುಚ್ಚು ನೂರಾಗಿಸಿ ಈ ಅನಾಥ ಹೆಣ್ಣನ್ನು ಮದುವೆಯಾಗಿ ಬಹಳ ಜ್ಯೋತಿಯನ್ನು ಬೆಳಗಿಸಬೇಕೆಂದು ಹೇಳುತ್ತಿರುವೆಯಲ್ಲ. ಆಹಾ ಸಹೋದರ, ಬಹಳ ಸಂತೋಷ. ಜಗದೊಡೆಯ ರೈತನೇ ಎಂಬ ಸತ್ಯದ ಕೀರ್ತಿಯೊಡನೆ ಅಣ್ಣ ಅತ್ತಿಗೆ ನನ್ನ ಹೃದಯ ಇಟ್ಟು ಪ್ರೀತಿಸುವೆಯಲ್ಲ, ಇದಕ್ಕೆ ಅನುಮತಿ ಕೊಡಲಾರನೆ. ಹಿಂದೆ ಮುಗಿಯಲಿ ನಿಮ್ಮಿಬ್ಬರ ಗಂಧರ್ವ ವಿವಾಹ. ನಂದೇನು ಇಲ್ರಿ, ಸಮಾಧಾನ ರೀ. ಯಮುನಾ, ಏನೋ ಕಾರ್ಯಕ್ರಮ ಹಮ್ಮಿಕೊಂಡಂತಿದ್ದೆ ಶಿವಶಕ್ತಿಯರ ಬಳಗ. ಏನಿಲ್ಲ, ಬನ್ನಿ ಗೌಡ್ರಿ, ಕುಳಿತುಕೊಳ್ಳಿ. ಶಿವಣ್ಣ, ಕುಳಿತುಕೊಂಡು ಮಾತಾಡೋದು ನಮ್ ಕೆಲಸ ಅಲ್ಲಪ್ಪ, ಅದ ಗೌಡ್ರ ಕೆಲಸ. ಅದು ಅಲ್ದ, 3 ವರ್ಷದಿಂದ ನಿಮ್ಮದ ಕಂದಾಯ ವಸೂಲಿ ಬಂದವ ನೋಡ್ಪ ತಮ್ಮ. ನೀನು ಪಟ ಪಟ ನೋಟ್ ಕೊಟ್ರ ನಾವು ಚಟಪಟ ಪಾವತಿ ಕೊಟ್ಟು ಹೋಗ್ಬಿಡ್ತೇವೆ. ಏನು ಕುಲ್ಕಳ್ಳಿವರೇ ನೀವು ಹೇಳುತ್ತಿರುವುದು? ನಾ ಪ್ರತಿ ವರ್ಷ ಹಪ್ಪಿಯನ್ನು ಚಪ್ಪಟೆವಾಗಿ ಇಟ್ಟಿರುವನಲ್ಲ, ನೀವು ಸುಳ್ಳು ಹೇಳ್ತೀರಿ. ತಮ್ಮ ಶಿವಣ್ಣ, ಸುಳ್ಳು ಹೇಳಿದ್ರೆ ನಮ್ದು ಏನು ಹೋಗ್ಬೇಕಾಯ್ತು ತಮ್ಮ? ನೋಡಿಲ್ಲದೆ ನಿಮ್ಮ ಅಣ್ಣ ತಮ್ಮಂದಿರ ಜಂಟಿ ಸೇರಿ ನಿಮ್ಮ ಅಪ್ಪನ ಹೆಸರಿಗೆ 1,500 ರೂಪಾಯಿ ಕಂದಾಯ ಬಾಕಿ ಉರತ್ತಪ್ಪ, ಅದನ್ನ ಕೊಟ್ರೆ ನಾವು ಹೋಗ್ಬಿಡ್ತೇವೆ. ಹೌದು ಶಿವ, ಕಟಮಾಕಿ ಇದ್ದದ್ದು ನಿಜ. ಹಣ ವಸೂಲಿ ಮಾಡೊಂದು ನಮ್ಮೆಲ್ಲರನ್ನು ಕಳಿಸಿಕೊಟ್ಟಿದ್ದಾರೆ, ಬೇಗನೆ ಹಣ ಕೊಟ್ಟು ಬಿಡಿ. ಕೌಡ್ರೆ, ಪ್ರತಿ ವರ್ಷ ನಾವು ಹಣ ತುಂಬಿದ್ದೇವೆ ಅಂದ ಮೇಲೆ ಈಗ ನಾವು ಹಣ ಕಟ್ಟುವುದಿಲ್ಲ. ಕಟ್ಟದಿದ್ದರೆ ಹಣ ಕೊಡುವವರೆಗೂ ನಿಮ್ಮನ್ನು ಕಟ್ಟಿ ಹಾಕಬೇಕಾಗುತ್ತದೆ. ಅಕ್ಷರ ಗೌಡ್ರೆ, ನಮ್ಮನ್ನು ಕಟ್ಟುವೆನೆಂದು ದಿಟ್ಟವಾಗಿ ಮಾತನಾಡಲಿಕ್ಕೆ ನೀವೇನು ತಲಾಟಿ ಕೈಯಲ್ಲಿನ ವಾಲಿ ಕಾರಣ? ಶಕ್ತಿ
120 ಹಳ್ಳಿಗೆ ಅಧ್ಯಕ್ಷನೆನಿಸಿಕೊಂಡಿರುವ ಈ ರುದ್ರೇಗೌಡನಿಗೆ ಹದ್ದು ಬೀರಿ ಮಾತನಾಡುತ್ತೀಯ ಮಗನೇ. ನನ್ನು ನಮಗೆ ತಿದ್ದಿ ಬುದ್ಧಿ ಹೇಳಿ ನಮ್ಮ ಮೇಲೆ ಅಧಿಕಾರ ನಡೆಸಲಿಕ್ಕೆ ನೀನೇನು ತಾಲೂಕು ತಹಸೀಲ್ದಾರನಲ್ಲ. ಸುಮ್ಮನೆ ಮಾತನಾಡದೆ ಇಲ್ಲಿಂದ ಹೊರಟು ಹೋಗಿಬಿಡಿ. ನನ್ನ ಎದುರಿಗೆ ನಿನ್ನ ತಮ್ಮನಿಂದ ವಾಚ್ಯ ಶಬ್ದಗಳನ್ನು ಆಡಿಸುವಿ ಆ ಮಗನೇ, ರಾಷ್ಟ್ರ ಸೊಕ್ಕು ಬಂದಿದ್ದೀನಿ. ಗೌರವ ಬಾಯಿ ಬಿಗಿ ಹಿಡಿದು ಮಾತನಾಡಿ. ಇದು ನನ್ನ ಮನೆಯ ಅನ್ನ ತಿಂದು ಬೆಳೆದ ದೇಹಕ್ಕೆ ಸೊಕ್ಕಿನ ಬಗ್ಗೆ ಮಾತನಾಡಲಿಕ್ಕೆ ನೀನೇನು ನಮ್ಮಪ್ಪನ ಜನ್ಮಕ್ಕೆ ಹುಟ್ಟಿದವನಲ್ಲ. ಇದು ನನ್ನ ಮನೆಯ ಅನ್ನ ತಿಂದು ಬೆಳೆದ ದೇಹ. ನಿನ್ನ ಮನೆ ಅನ್ನ ತಿಂದು ಬೆಳೆದ ದೇಹ, ನಿನ್ನ ಮನೆಯ ಅನ್ನ ತಿಂದು ಬೆಳೆದ ದೇಹ. ಅಪ್ಪಣೆ ಕೊಟ್ಟು ಬಿಡಿದಣಿ ಗುರಿ ಈ ಶಕ್ತಿಯ ಎದ ಗುಂಡಿಗೆಗೆ. ನಿಮ್ಮ ಕಾಲಿಗೆ ಬೀಳುತ್ತೇನೆ. ನಿಮಗೆ ಕೊಡಬೇಕಾದ ಹಣವನ್ನು ನಾನು ಕೊಡುತ್ತೇನೆ. ಎಂತ ಹೇಳಿತನದ ಮಾತು ಮಾತಾಡ್ತೀಯ ಅಣ್ಣ ಇವರಿಗೆ? ಅಣ್ಣ ಇವರು ನನ್ನೆದೆಗೆ ಗುರಿ ಇಡುವ ಮೊದಲೇ ನಿಂತಾದ್ದೆ ಆದರೆ ಈ ಮೂವರ ಚಂಡನ್ನು ಕಡಿದು ಬಿಡುತ್ತೇನೆ. ಅಣ್ಣ ಅಪ್ಪಣೆ ಕೊಡು. ಹಿರಿಯರ ಎದುರಿಗೆ ಮಾತನಾಡಬೇಕು. ನಾವು ಕೊಡಬೇಕಾದ ಹಣವನ್ನು ಕೊಡುವುದು ನಮ್ಮ ಕೆಲಸ. ಕುಲಕರ್ಣಿ ಅವರೇ, ಮಳ್ಳ ಹುಡುಗನ ಮಾತನ್ನು ಹಚ್ಚಿಕೊಳ್ಳಬೇಡ್ರಿ. ಅಣ್ಣ ಕೊಡಣ್ಣ ಕೊಡು. ಈ ನಿನ್ನ ತಮ್ಮನನ್ನು ಹೊಡೆದು ಬಿಡಲು ಇದ್ದ ಆಸ್ತಿಯನ್ನೆಲ್ಲ ಇವರಿಗೆ ಬರೆದುಕೊಟ್ಟು ಬಿಡು. ಅಣ್ಣ ಎಲ್ಲವೂ ಹೋದ ಮೇಲೆ ನೀನು ನಿಶ್ಚಿಂತೆ ಅಂತಿರುವಂತೆ. ಅಣ್ಣ ಇನ್ನು ತಿಳಿದಿಲ್ಲ ಅಣ್ಣ ಈ ಚಾಂಡಾಲ ಗೌಡರ ವರ್ತಮಾನ. ಸಮಯ ಬಂದಾಗ ಅದನ್ನು ನಾನು ನಿನಗೆ ತಿಳಿಸಿಕೊಡುತ್ತೇನೆ ಅಣ್ಣ. ಆದ್ರೆ ಈಗ ಇವರಿಗೆ ಒಂದು ರೂಪಾಯಿ ಹಣವನ್ನು ಕೊಡಬೇಡ ಅಣ್ಣ. ಕೊಡದಿದ್ದರೆ ನಿಮ್ಮೆಲ್ಲನ್ನು ಕೂಡ ಲೀಲಾವಿಗೆ ಹಚ್ಚಬೇಕಾಗುತ್ತದೆ. ಅಚ್ಚರ ಶಿವಣ್ಣ, ಸ್ವಲ್ಪ ಹಣದ ಸಲುವಾಗಿ ಇಷ್ಟ ಯಾಕೆ ರದ್ದಂತ ಮಾಡ್ಕೊಂತಿದೀಯ? ನೀನು ಈ ರೀತಿ ಅಣ್ಣ ತಮ್ಮ ಸೇರಿ ಹಾರಾಡಿ ಚೀರಾಡಿ ರೇಗಾಡಿ ಮಾಡಿದ್ರೆ ನೀವು ಹುಟ್ಟಾಗದ್ ಮಾತ್ರ ಗ್ಯಾರಂಟಿ. ಮನೆಗೆ ಬಂದ ಕೆಲಸವನ್ನು ಮುಗಿಸಿಕೊಂಡು ಹೋಗಬೇಕು. ಅದನ್ನು ಬಿಟ್ಟು ಮತ್ತೇನರ ಮಾತತ್ತಿದ್ರೆ ನಿನ್ನ ಹೋಗ್ತು ನೋಡಿ. ಮುಂದೆ ಕೈ ಮಾಡಿದರೆ ನಿನಗೆ ನನ್ನ ನಾಣೆ ಆಗಿದೆ. ಕುಲಕರ್ಣಿಯವರೇ, ಈ ಮಳ್ಳ ಹುಡುಗನ ಮಾತನ್ನು ಹಚ್ಚಿಕೊಳ್ಳಬೇಡಿ. ತೆಗೆದುಕೊಂಡು ಬಿಡಿ ನಿಮ್ಮ ಹಣವನ್ನು. ಬುದ್ಧಿವಂತರ ಮಾತಪ್ಪ ಅಲ್ಪಾತಮ್ಮ ಗೌಡ್ರ. ತೆಗೆದುಕೊಂಡು ಬಿಡಿ ನಿಮ್ಮ ಹಣವನ್ನು. ಅಣ್ಣ ಇದೇನನ್ನ ನೀನು ಮಾಡುತ್ತಿರುವ ಅಂಜುಬುರುಕತನದ ಕೆಲಸ? ಅವರಿಗೆ ಹೆದರಿ ಎಷ್ಟಂತ ಹಣದಿಂದ ಹಾಳಾಗ್ತೀಯಣ್ಣ, ಎಷ್ಟಂತ ಹಣದಿಂದ ಹಾಳಾಗ್ತೀಯ? ಎಲ್ಲಿ ಹೋಯ್ತಣ್ಣ ಈ ನಿನ್ನ ಸತ್ಯದ ಮಾತು? ಶಕ್ತಿ, ಸತ್ಯದ ಮಾತು ಈ ಕಲಿಯುಗದಲ್ಲಿ ಸತ್ತು ಹೋಗಿದೆ. ಆದರೆ ರೈತನ ಉಣಬೇಕಾದ ಕರ್ಮದ ಗಂಟು ಮಾತ್ರ ಅಂಡಿಕೊಡಿದೆ. ಯಾಕೆಂದರೆ ಭೂಮಿ ತಾಯಿ ಮುಗಿಲೆತ್ತರ ಬೆಳೆ ಕೊಟ್ಟು ದವಸ ಧಾನ್ಯಗಳನ್ನು ಕೊಟ್ಟರು
ಕಟುಕ ಸೀಮಂತರ ಪಾಲಾಗುತ್ತಿದೆ ಎಂದಾಗ ಏನೆಂತ ಉತ್ತರಿಸಿಲ್ ಸಹೋದರ? ಮುಂದೆ ಈ ರೈತ ಎಂತ ಗಂಡಾಂತರವನ್ನು ಅನುಭವಿಸುವನು ಆ ದೇವರಿಗೆ ಗೊತ್ತು. ಮೈದಿನ ನನಗಂತೂ ತುಂಬಾನೇ ಖುಷಿ ಆಯ್ತಪ್ಪ. ಏ ನಿಮ್ಮ ಇಬ್ಬರ ಜೋಡಿಯನ್ನು ನೋಡಿ, ಇದೇ ಸಂತೋಷಕ್ಕಾಗಿ ನಾವೆಲ್ಲರೂ ಸೇರಿ ಒಂದು ಹಾಡು ಹಾಡೋಣ. ನಿಮ್ಮೆಲ್ಲರ ಪ್ರೀತಿ ಏನು? ಅಯ್ಯೇ, ನಿಮ್ಮ ಮೊದಲ ಪ್ರೀತಿ, ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಪ್ರೀತಿನೋ? ನಿಮಗೆ ಮಾತ್ರ ಪ್ರೀತಿನಾ? ಎಲ್ಲರ ಪ್ರೀತಿ, ನಮಗೂ ಪ್ರೀತಿ.
ಅಲ್ಲ 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 ನೀನೇ ಅಲ್ಲ ನಿನ್ನನ್ನು ಬಿಟ್ಟರೆ ಗತಿ ಯಾರಿಲ್ಲ ನೀನೇ ಅಲ್ಲ ಅಲ್ಲ ಜಗವೆಲ್ಲ ಯಾಹು ಅಲ್ಲ ಸಲಾಂ ಅಲ್ಲ ನನ್ನ ಸಲಾಂ ಅಲ್ಲ ಅಲ್ಲ ನಿನ್ನನ್ನು ಬಿಟ್ಟರೆ ಗತಿ ಯಾರಿಲ್ಲ ನೀನೇ ಜಗವೆಲ್ಲ ಅಲ್ಲ ಅಲ್ಲ ನೀನೇ ಅಲ್ಲ ಯಾರಿಲ್ಲ ನೀನೇ ಜಗವೆಲ್ಲ ಯಾಹು ಅಲ್ಲ ಅಲ್ಲ ಮುಹೂ ತಲ್ಲ ಅಲ್ಲ ಅಲ್ಲ ಸಲಾಂ ಅಲ್ಲ ನನ್ನ ಸಲಾಂ ಯಾಹು ಅಲ್ಲ ಅಲ್ಲ ಮುಹೂ ತಲ್ಲ ಅಲ್ಲ ಸಲಾಂ ಅಲ್ಲ ನನ್ನ ಸಲಾಂ ಒಂದು ಶಕ್ತಿ ಮನೆ ಇದೇನಾ? ಹೌದು, ಬನ್ನಿ ಸಾಹೇಬ್ರೆ, ಏನಾಗಬೇಕಿತ್ತು? ಬರ್ಬೇಕಾದ ಬಾಕಿ ಬರ್ಬೇಕಿತ್ತು, ಅದಕ್ಕೆ ಬಂದಿತ್ತು. ಅಂದರೆ ನಿಮ್ದಕ್ಕೆ ಊರಿಗೆ ಬಂದಿರೋ ಹೊಸ ಪಂಚಾಯತಿ ಮಂಡಳಿಯ ಕ್ಲರ್ಕ್ ಇದ್ದೇನೆ ನಾನು. ಅಂದ್ರೆ ಗೊತ್ತಾಗೋದಿಲ್ವಾ ನಿಮ್ದು ಅಕೌಂಟೆಂಟ್ ಅಂತ? ಅದಕ್ಕೆ ಏನಾಗ್ಬೇಕಿತ್ತು? 4 ವರ್ಷದಿಂದ ನಿಮ್ದು ಮನೆಯದು ಬಾಕಿ ಬರ್ಬೇಕಿತ್ತು, ನಮ್ಗೆ ಬರ್ಬೇಕು. ನಾನು ಪ್ರತಿ ವರ್ಷ ಚೊಕ್ಕಟೆಯ ಕಟ್ಟಿರುವನಲ್ಲ, ಇದ್ರಲ್ಲಿ ಏನು ಮೋಸವಿದೆ? ನಿಮ್ದಕ್ಕೆ ಮೋಸ ಮಾಡಿ ಹೋಗಿದ್ದಾರೆ ಅವರು. ದೇಕೋರಿ ತೀರ ಪಂಚಾಯತಿ ಅಯ್ಯೋ ಆದಿಶಕ್ತಿ, ಎಂತ ಕಷ್ಟ ಸಂಕಷ್ಟದಲ್ಲಿ ಸಿಲುಕಿಸಿದೆಯಾ ತಾಯಿ. ಸಾಹೇಬ್ರೆ, ನಿಜವಾಗಿಯೂ ನಾನು ಹಣವನ್ನು ಕಟ್ಟಿದ್ದೇನೆ, ಬೇಕಾದರೆ ಪಾವತಿಯನ್ನು ನೋಡಿ. ಅಯ್ಯೋ ತುಮಾರ, ಪಾವತಿ ಕಾಚಾನೇ ಏ ಲಾಟ್ಬಿಟ್ಟೆ. ಎಲ್ಲ ಮೋಸಗಾರ ನನ್ನ ಮಗನೇ. ಅಣ್ಣ, ಅವನ್ಯಾರೆಂಬುದು ಮೊದಲು ನೀನು ಪತ್ತೆ ಹಚ್ಚು. ಅವನೆಲ್ಲಿದ್ದರೂ ಹಣವನ್ನು ವಸೂಲಿ ನಾನು ಮಾಡಿಕೊಂಡು ಬರುತ್ತೇನೆ ಅಣ್ಣ. ಅವನೆಲ್ಲಿರುವನು, ಯಾವ ಊರಲ್ಲಿರುವನು, ಯಾವ ಊರಿಗೆ ವರ್ಗಾಯಿಸಿಕೊಂಡಿರುವನು ಯಾರಿಗೆ ಗೊತ್ತು? ವಿಧಿ ನಿಯಮ ರೈತನಿಗೆ ಎದುರಾಗಿ ನಿಂತಾಗ ಯಾರೇನು ಮಾಡಲು ಸಾಧ್ಯ ಸಹೋದರ? ಅಣ್ಣ, ವಿಧಿಗೆ ಎದುರಾಗಿ ನಾವು ನಿಲ್ಲಬೇಕಣ್ಣ. ಅದಕ್ಕೆ ಹೆದರುತ್ತಾ ಕುಳಿತರೆ ಈ ಜೀವವನ್ನು ನಿರ್ಜೀವ ಮಾಡುವವರೆಗೂ ಬಿಡುವುದಿಲ್ಲ ಅದು ಅಣ್ಣ. ಅಣ್ಣ, ಈಗ ಬಂದದ್ದು ಬರಲಿ, ಈಗ ನೀನು ಹಣ ತುಂಬು. ಇದರ ಹಿನ್ನೆಲೆ ಪ್ರಸಂಗಕ್ಕನುಸಾರವಾಗಿ ಇದರ ಹಿನ್ನೆಲೆ ತಿಳಿದರೆ ಹೋಗುವ ಆಸ್ತಿ ಸಂಪತ್ತೆಲ್ಲ ಹಾಗೆಯೇ ಹೋಗಲಿ. ಆದರೆ ಈ ಕೊಟ್ಟಿಯ ಶಕ್ತಿ ಏನೆಂಬುದನ್ನು ಅವರಿಗೆ ತಿಳಿಸಿಕೊಡುತ್ತೇನೆ ಅಣ್ಣ. ಹಾಗಾದರೆ ತೆಗೆದುಕೊಂಡು ಬಿಡಿ ಸಾಹೇಬ್ರೆ ಈ 800 ರೂಪಾಯಿಗಳನ್ನು. ತೆಗೆದುಕೊಳ್ಳುತ್ತೇನೆ ಈ ಪಾವತಿ. ನಿಮ್ಮ ಮನ್ಯಾಗ ಸ್ವರಾಕಂತೈತಿ, ಪರಾಕಂತೈತಿ, ಎಲ್ಲರ ಇಟ್ಟರೆ ನಮಗೆ ಜವಾಬ್ದಾರಿ ಅಲ್ಲ. ನೀವು ಎದುರು ತೋರಿಸ್ಬೇಕು ನಮಗೆ ಅಷ್ಟ. ನಿಮ್ಮುಂದ ವರ್ಷ ಬರ್ತಾನ ಶಿವರಾತ್ರಿಗೆ, ನೀವು ಹೆಂಗ್ ಮಾಡ್ತೀರ ನಿಮ್ ಜವಾಬ್ದಾರಿ. ತಡಿ ಮರ್ಯಾದ ಪಾವತಿ. ನಾನಿನ್ನು ಬರುತ್ತೇನೆ. ಆಯ್ತು, ಹೋಗ ಬನ್ನಿ, ಬರ್ತೇವೆ. ಆಯ್ತಾ? ಮತ್ತೊಬ್ಬರ ಮನೆಗೆ ಹೋಗ್ಬೇಕಾದ್ರೆ ನೀಟಾಗಿ ಹೋಗು, ಇಲ್ಲ ಮಗ ಕೆತ್ತಂಗ್ ಹೊಡಿತಾರೆ ನೀನು.
ಸಹೋದರ, ಪ್ರತಿ ಬೆಳೆಯೂ ಇದೇ ರೀತಿ ಆಗುತ್ತಾ ಹೋದರೆ ರೈತ ಎಂತ ಬದುಕಬೇಕು? ಎಂತ ಸಿಗುವುದು ರೈತನಿಗೆ ಸ್ವಾತಂತ್ರ್ಯ? ಅಣ್ಣ, ಸ್ವತಂತ್ರ ಕಟ್ಟುವ ಸಮಯ ಬಂದೇ ಬರುತ್ತದೆ ಅಣ್ಣ. ಅಲ್ಲಿಯವರೆಗೂ ನೀನು ತಡೆದುಕೋ. ಶಿವಶಕ್ತಿ ಮನೆ ಇದೇನ್ರಿ? ಹೌದಪ್ಪ. ಏನಾಗಬೇಕಿತ್ತು? ನಿಮ್ಗೊಂದು ಪೋಸ್ಟ್ ಬಂದಿದೆ, ತೆಗೆದುಕೊಳ್ಳಿ. ನಾ ಇನ್ನೂ ಬರ್ತೇನೆ. ಶಕ್ತಿ ಅತ್ತಿಗೆ ಬೇಗನೆ ಹೋಗಿ ಒಂದು ಗ್ಲಾಸ್ ನೀರು ತೆಗೆದುಕೊಂಡು ಬನ್ನಿ. ಮಾವನವ್ರಿಗೆ ಏನಾಯ್ತು ನೋಡ್ರಿ. ಶಕ್ತಿ, ಎಂತಲೂ ಕಲಿಯಪ್ಪ ಈ ಸಂಸಾರದ ಭಾರವದು. ಬೆಳೆ ತುಂಬಿ ಬಂದಿದ್ದು, ಅಳಿದು ಉಳಿದ ಹಣವೆಲ್ಲ ಕಟುಕರ ಪಾಲಾಗಿ ಹೋಗಿತ್ತು. ಹಿಂದೆಲ್ಲಿ ಬದುಕುವನು ರೈತ? ಶಕ್ತಿ, ಏನು ಮಾಡುವುದು? ಪ್ರತಿ ಬೆಳೆ ಇದೇ ರೀತಿ ಆಗುತ್ತಾ ಹೋದ್ರೆ ರೈತನೆಂದು ಬದುಕುವಪ್ಪ ಹೇಗೆ ನೂಕಲಿ ಸಂಸಾರದ ನೌಕೆಯನ್ನು? ವಾರದ ಹಿಂದೆ ಕಟ್ಟಿದ ಬಿಲ್ ಮತ್ತೆ ಬಂದಿದೇನ್ರಿ? ಹಾಗಾದ್ರೆ ಏನ್ರಿ ಮಾಡೋದು? ಏನು ಹೇಳದಷ್ಟು ನಿರ್ಗತಿಕನಾಗಿದ್ದೇನೆ ಗಂಗಾ. ಏನು ಹೇಳದಷ್ಟು ನಿರ್ಗತಿಕನಾಗಿದ್ದೇನೆ. ಒಮ್ಮೆ ನೋಡಿದರೆ ಪ್ರಾಣ ತ್ಯಾಗ ಮಾಡಿ ಹಾಳು ಸರ್ಕಾರವನ್ನೇ ಸುಟ್ಟು ಹಾಕಬೇಕೆನಿಸುತ್ತದೆ. ಏನು ಮಾಡಲಿ, ಎಷ್ಟು ಸಹಿಸಿಕೊಳ್ಳಲಿ? ಬೆಳೆದಿದ್ದರಲ್ಲಿ ಅಳಿದು ಉಳಿದಕ್ಕೂ ಹೊಟ್ಟೆ ಪಾಡಿಗಿಟ್ಟ ಕೂಡಿಟ್ಟ ಹಣ ಅದು ಕಟುಕರ ಪಾಲಾಗಿ ಅದು ಕಟುಕರ ಪಾಲಾಗಿ ಹೋಯಿತು. ಇನ್ನೆಂತ ಬದುಕಬೇಕು ಗಂಗಾ, ಇನ್ನೆಂತ ಬದುಕಬೇಕು? ಅಳಬೇಡಣ್ಣ, ಅಳಬೇಡ, ಸಮಾಧಾನ ತಂದುಕೋ. ಸಹಿಸಿಕೊಳ್ಳಲಿ ಸಹೋದರ. ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಬ್ರಹ್ಮನು ನಾಲ್ಕು ವೇದಗಳನ್ನು ಈ ಜಗತ್ತನ್ನು ನಡೆಸುತ್ತಿರುವಾಗ ಆ ಸೋಮರಕ್ತನೆಂಬ ರಾಕ್ಷಸ ನಾಲ್ಕು ವೇದಗಳನ್ನು ಕಿತ್ತುಕೊಂಡು ನೀರಿನಲ್ಲಿ ಮುಳುಗಿ ಈ ಜಗತ್ತನ್ನೇ ಕತ್ತಲಾಗಿಸಿದಂತೆ ಈ ಚಾಂಡಾಲರು ಈ ರೈತರ ಕೈ ಕಾಲುಗಳನ್ನು ಕತ್ತರಿಸಿಕೊಂಡು ಜಗತ್ತನ್ನೇ ಕತ್ತಲಾಗಿಸುತ್ತಾರೆ. ಅದನ್ನೆಲ್ಲ ನೀನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಣ್ಣ, ಅದಕ್ಕೆಲ್ಲ ನಾನಿದ್ದೀನಿ. ನಾಲ್ಕು ವೇದಗಳು ಕೊಚ್ಚಿಕೊಂಡು ನೀರಿನಲ್ಲಿ ಮುಳುಗಿದ ಆ ಸೋಮ ರಕ್ಕಸನಿಗೆ ಹರಿನಾರಾಯಣ ಮತ್ಸ್ಯ ಅವತಾರ ತಾಳಿ ಆ ರಕ್ಕಸರನ್ನು ಕೊಂದ ಹಾಗೆ ನಾನು ಆ ಚಾಂಡಾಲರನ್ನು ಕೊಂದು ಮತ್ತೆ ನಾನು ಆ ಚಾಂಡಾಲರನ್ನು ಕೊಂದು ರೈತನೊಬ್ಬನೇ ಅನ್ನದಾತ ಎನ್ನುವ ಸತ್ಯ ಎನ್ನುವ ಹಾಗೆ ಮಾಡದಿದ್ದರೆ ನನ್ನ ಹೆಸರು ಶಕ್ತಿ ಅನ್ನ ಶಕ್ತಿನೇ ಅಲ್ಲ ಅಣ್ಣ. ನನಗೆ ನಂಬಿಕೆ ಇದೆಯಪ್ಪ, ನೀನು ಹೇಳಿದ ಕೆಲಸ ಮಾಡಿ ತೋರಿಸುವ ಗಂಡದಯ ಗಂಡು ಎಂದು. ಶಕ್ತಿ ಇರಲಿ, ಈ ಮಾನವ ಜನ್ಮಕ್ಕೆ ಸುಖ ದಕ್ಕುಗಳು ಇದ್ದಿದ್ದೆ, ಹಿಂದೆ ಮುಗಿಯಲಿ ನಿಮ್ಮಿಬ್ಬರ ಕಲ್ಯಾಣಕಾರ. ಯಮುನಾ, ನನ್ನ ತಮ್ಮನ ಕೈ ಹಿಡಿದ ನಿನ್ನ ಪ್ರೀತಿಯ ಚರಿತ್ರ ಈ ಕನ್ನಡ ನಾಡಿನಲ್ಲಿ ಅಮರವಾಗಿ ಉಳಿಯಲಿ. ನಿಮ್ಮಿಬ್ಬರ ಬಾಳಬಳ್ಳಿ ಹಬ್ಬಿ ದೇಶದ ಹಂದರವಾಗಲಿ. ಶಕ್ತಿ, ಯಮುನಾಳ ಕೈ ಹಿಡಿದು ನೀವಿಬ್ಬರು ಆದರ್ಶವ ಸತಿಪತಿಗಳಾಗಿ ಬಾಳಬೇಕೆಂಬುದೇ ಏನಿನ ಅತ್ತಿಗೆ ಆಸೆ? ಅಷ್ಟೇ ಅಲ್ಲ, ಪವಿತ್ರ ಹೆಸರಿನಿಂದ ತುಂಬಿದ ಯಮುನಾ, ಶಕ್ತಿಯ ಕೈ ಹಿಡಿದ ನೀನು ಪತಿ ಆಶ್ರಯದಲ್ಲೇ ಬೆಳೆದು ಈ ಶಿವಗಂಗೆಯನ್ನು ಹೃದಯದಲ್ಲಾದರೂ ಪೂಜಿಸುವುದನ್ನು ಮಾತ್ರ ಮರೆಯಬೇಡ. ಇದೇ ನಮ್ಮ ಆಸೆ. ಆಯ್ತು ಮಾವ, ನಿಮ್ಮ ಮಾತಿನಂತೆ ನಡೆದುಕೊಂಡು ಹೋಗ್ತೇನೆ. ಬರಪ್ಪ, ಒಳಗಡೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೊಳ್ಳುವರಂತೆ. ನಡೀರಪ್ಪ, ಹೋಗೋಣ. ಬರ್ರಿ ಬರ್ರಿ, ಇನ್ನೂ ಸಮಾಧಾನ ಆಗಿಲ್ಲ ಅಂತ ನನ್ನ ಮೈದನಗ. ಅವನು ಬಹಳ ತುಂಟಿದ್ದಾನೆ, ಬಹಳ ತುಂಟನಿದ್ದಾನೆ. ಬಹಳ ತುಂಟ? ಎಷ್ಟು ತುಂಟ್ರಿ? ಅವನು ಮದುವೆ ಮಾಡಕತ್ತೀವಿ, ಇನ್ನು ತುಂಟ ಬಿಡುವ. ¶¶
ದರ್ಶನ ಮಾಡಿ ಪ್ರಸಾದ ತೆಗೆದುಕೊಳ್ಳೋರಂತೆ. ಆಯ್ತು ನಡೀರಿ ಹೋಗೋಣ.